ಶ್ರೀ ವಿಷ್ಣು ರೂಪಾಯ ಶಿವಾಯ ಚಾಮುಂಡೇಶ್ವರಮ್ಮ ಪ್ರಕೃತಿ ಶಾಸ್ತ್ರ ಅಂಜನ ಭವಿಷ್ಯ ಫ್ರೆಂಡ್ಸ್ ಈ ಅಮಾವಾಸ್ಯೆಗೆ ನದಿ ಹತ್ರ ಹೋಗ್ಬಿಟ್ಟು ಉಚಿತ ಪೂಜೆ ಅನ್ನೋದು ಮಾಡೋದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ವಿ ಯಾಕಂದರೆ ಲಾಕ್ಡೌನ್ ಇರೋದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಒಬ್ಬರು ಐನೂರು ರೂಪಾಯಿ ಗೂಗಲ್ ಪೇ ಮಾಡಿದ್ದಾರೆ ದಯವಿಟ್ಟು ಅವರು ನಮ್ಮನ್ನು ಶ್ರಮಿಸಬೇಕು ನೆಕ್ಸ್ಟ್ ಹುಣ್ಣಿಮೆ ದಿವಸ ಎಲ್ಲ ಹೆಸ್ರುಗಳಲ್ಲಿಗೆ ನಾವು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಹುಣ್ಣಿಮೆಗೆ ನೀವು ಲೀಸ್ಟ್ ಕೊಡಿ ಅವ್ರ ಹೆಸರುಗಳ್ನಲ್ಲಿ ಪೂಜೆ ಮಾಡ್ತೀವಿ ಅರ್ಥ ಆಯಿತಾ ಸರಿ ಇವಾಗೆ ವಿಷಯಕ್ಕೆ ಬಂದುಬಿಡೋಣ ನೇರವಾಗಿ ಫ್ರೆಂಡ್ಸ್ ಇವತ್ತು ಅಮೇರಿಕಾದಲ್ಲಿ ದೇವರಿದ್ದಾನೆ ದುಬಾಯಲ್ಲಿ ದೇವ್ರ ಇದ್ದಾನಪ್ಪ ಅಮೇರಿಕಾದಲ್ಲಿ ದೇವರಿದ್ದಾನೆ ದುಬಾಯಲ್ಲಿ ದೇವರಿದ್ದಾನೆ ಎಲ್ಲ ದೇಶದಲ್ಲಿ ದೇವರಿದ್ದಾನೆ ಆದರೆ ನಮ್ಮ ಇಂಡಿಯಾದಲ್ಲಿ ದೇವರು ಇರೋದು ನಿಜ ಯಾಕಂದರೆ ಅಮೇರಿಕಾದಲ್ಲಿ ದೇವ್ರು ಇರೋದು ನಿಜ ಅಂತಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಇಂಡ್ಯಾದಲ್ಲಿ ಇರೋದು ನಿಜ ಅಲ್ಲ ನಮ್ಮ ಭಾರತದಲ್ಲಿ ಒಂದು ಹಲವಾರು ಧರ್ಮಗಳಿದೆ ಆದರೆ ಕೆಲವು ಜನ ಜಗಳ ಮಾಡ್ಕೊತಾರೆ ನನ್ನ ದೇವ್ರು ಇದ್ದಾನೆ ನಿನ್ನ ಇಲ್ಲ ನಿನ್ನ ದೇವರು ಶಕ್ತಿ ಐತೆ ನನ್ನ ದೇವ್ರಿಗೆ ಶಕ್ತಿ ಇಲ್ಲ ಅಂದ್ಬಿಟ್ಟು ಆದರೆ ನಾನು ಒಂದು ವಿಷಯ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ನಿನ್ನ ದೇವರು ಇದ್ದಾನೆ ನನ್ನ ದೇವರು ಇದ್ದಂಗೆ ಲೆಕ್ಕ ನನ್ನ ದೇವ್ರಿದಾನಂದರೆ ನಿನ್ನ ದೇವ್ರು ಇದ್ದಂಗೆ ಲೆಕ್ಕ ಅರ್ಥ ಆಯ್ತಾ ನಿಮ್ಮ ತಂದೆ ತಾಯಿ ಇರೋದು ನಿಜ ಅಂದರೆ ನಮ್ಮ ತಂದೆ ತಾಯಿ ಇರೋದು ನಿಜ ನೀವು ಹುಟ್ಟಿರೋದು ಒಂಬತ್ತು ತಿಂಗಳಾದರೆ ನಾವು ಹುಟ್ಟಿರೋದು ಒಂಬತ್ತು ತಿಂಗಳೇ ಅರ್ಥ ಆಯಿತಾ ಹಂಗಾದರೆ ಅಮೇರಿಕಾದಲ್ಲಿ ಒಂದು ರ್ಯಾಕೆಟ್ ಮ್ಯಾಲಕ್ಕೆ ಕಲಿಸ್ಬೇಕಂದ್ರೆ ಏಸು ಫೋಟೋ ಇಕ್ಕೊಂಡ್ಬಿಟ್ಟು ಪೇಯರ್ ಮಾಡ್ತಾರೆ ಒಂದು ಚರ್ಚಲ್ಲಿರೋಂಥ ಪಾಸ್ಟರ್ ಬಂದುಬಿಟ್ಟು ಪೇಯರ್ ಮಾಡ್ತಾರೆ ಆದರೆ ಅಮೇರಿಕಾದಲ್ಲಿ ವಿದ್ಯಾವಂತರಿರುವಂಥ ದೇಶ ಶ್ರೀಮಂತರ ದೇಶ ಅಂತಾರೆ ಆದರೂ ಅಲ್ಲಿ ದೇವರು ಫೋಟೋ ಇಕ್ಬಿಟ್ಟು ಪೂಜೆ ಪೇಯರ್ ಮಾಡಿಬಿಟ್ಟು ರ್ಯಾಕೆಟ್ನ ಬಿಡ್ತಾರೆ ಅರ್ಥ ಆಯಿತಾ ಹಂಗಾದ್ರೆ ಅದೇ ಕೆಲಸ ನಮ್ಮ ಇಂಡಿಯಾದಲ್ಲಿ ಮಾಡಿದ್ರೆ ಕೆಲವು ಜನ ಇದು ಬರಿ ಸುಳ್ಳು ಇದೆಲ್ಲ ಬರಿ ಸುಳ್ಳು ದೇವರೇ ಇಲ್ಲ ಅಂದ್ಬಿಟ್ಟು ವಾದ ಮಾಡ್ತಾರೆ ಆದರೆ ಆ ದೇವ್ರು ಇಲ್ಲ ಅಂದ್ಬಿಟ್ಟು ವಾದ ಮಾಡ್ತಾರೆ ಓಕೆ ಒಪ್ಕೋಣ ದೇವ್ರು ಇಲ್ಲ ಓಕೆ ಇಂಡಿಯಾದಲ್ಲಿ ಆದರೆ ಇಂಡ್ಯಾದಲ್ಲೇ ಎಷ್ಟೋ ಜನ ಹಲವಾರು ದೇವ್ರುಗಳನ್ನ ಪೂಜೆ ಮಾಡ್ತಾರೆ ಬೇರೆ ಧರ್ಮದವರೆಲ್ಲ ಪೂಜೆ ಮಾಡ್ತಾರೆ ಅರ್ಥ ಆಯ್ತಾ ಆದರೆ ಆ ಧರ್ಮದಲ್ಲಿ ಪೂಜೆ ಮಾಡೋ ಟೈಮಲ್ಲಿ ಆ ದೇವ್ರು ಇರೋ ಟೈಮಲ್ಲಿ ನಮ್ಮ ದೇವರು ಇರೋದು ನಿಜ ಅಲ್ವಾ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ ಫ್ರೆಂಡ್ಸ್ ನಾನು ಏನು ಹೇಳಿದ್ದೀನಿ ಒಳ್ಳೆಯವರು ಇರೋ ಜಾಗದಲ್ಲೇ ಕೆಟ್ಟವ್ರು ಇರ್ತಾರೆ ಕೆಟ್ಟವ್ರು ಇರೋ ಜಾಗದಲ್ಲಿ ಒಳ್ಳೆಯವ್ರು ಇರ್ತಾರೆ ನಿನಗೆ ಯಾರು ಬೇಕೋ ಅವರು ಸವಾಸ ಮಾಡ್ಕೊಂಡ್ಬಿಟ್ಟು ನೀವು ಅವ್ರಿಗೂ ಅವ್ರ ಹತ್ರ ಹೋಗ್ಬೋದು ಅಷ್ಟೇಗೇನಿ ದೇವರು ಇಲ್ಲ ಅಂದ್ಬಿಟ್ಟು ವಾದ ನಮಗೇನಕ್ಕೆ ಬೇಕಾಗಿರ್ತದೆ ಇವಾಗೇ ಉದಾಹರಣೆಗೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ಣಿಗೆ ಕಾಣಿಸಲ್ಲ ದೇವರು ಎಲ್ಲೋ ಒಂದು ಜಾಗದಲ್ಲಿರ್ತಾನೆ ಪಂಚಭೂತಗಳು ಆ ದೇವರು ಸೃಷ್ಟಿ ಮಾಡಿ ನಮ್ಮನ್ನು ಭೂಮಿ ಮೇಲೆ ಬಿಟ್ಟಿದ್ದಾನೆ ಇದನ್ನು ಈ ಮಾತು ಏಸುನು ಅಲ್ಲ ಬುದ್ಧ ರಾಮ ಈಶ್ವರ ಎಲ್ಲ ದೇವರುಗಳು ಇದೇ ಮಾತು ಹೇಳ್ತಾರೆ ಓಕೆ ಒಪ್ಕೊನಪ್ಪ ಆದರೆ ದೇವರು ಅನ್ನೋನು ಇದಾನೆ ಓಕೆ ಆದರೆ ಕೆಲವು ಜನ ಯಾಕೆ ಇದು ಸ್ವಲ್ಪ ಸುಳ್ಳುಪಚಾರಗಳು ಮಾಡೋದು ದೇವರು ಇದ್ರೆ ನಮಗೆ ಪ್ರತ್ಯಕ್ಷವಾಗಿ ಕಾಣಬೇಕು ಅಂದ್ಬಿಟ್ಟು ದೇವರು ಕಾಣಲ್ಲಾರ ಯಾರಿಗೂ ಯಾಕಂದರೆ ದೇವರು ಕಾಣಬೇಕಂದ್ರೆ ನಾವು ಎಷ್ಟು ತಪಸ್ಸು ಮಾಡಬೇಕು ಎಷ್ಟು ಧ್ಯಾನಿ ಆಗಿರಬೇಕು ಎಷ್ಟು ಜ್ಞಾನೋದಯ ಅನ್ನೋದು ಇದ್ರೆ ಮಾತ್ರ ದೇವರು ಕಾಣಿಸ್ತಾನೆ ಅಷ್ಟೇಗೇ ಚಿಕ್ಕ ಚಿಕ್ಕೋರಿಗೆಲ್ಲ ದೇವರು ಕಾಣಿಸಲ್ಲ ಕೆಲವು ಜನ ದೇವರು ನಿಜ ಇರೋಂಗಿದ್ರೆ ನನಗೆ ಕ್ಯಾನ್ಸರ್ ಬಂದೈತೆ ನನಗೆ ಆಪ್ರೇಷನ್ ಮಾಡಿದ್ರೆ ನಿನ್ನ ದೇವ್ರ ಕೆಲವು ನನ್ನ ಕ್ಯಾನ್ಸರ್ನ ಸರಿಪಡಿಸೋಕೆನ್ಬಿಟ್ಟು ಕೆಲವು ಜನ ವಾದ ಮಾಡ್ತಾರೆ ಈ ವಾದ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇದು ಮೂರ್ಖರು ಮಾಡೋಂಥ ಕೆಲಸಗಳು ದೇವರು ಕೊಟ್ಟಿರೋದು ಪಂಚಭೂತಗಳು ಗಿಡಮೂಲಿಕೆಗಳು ಒಳ್ಳೆ ಊಟ ಈ ಒಳ್ಳೆ ಊಟ ಯಾವಾಗ ತಿಂತಾರೋ ಆವಾಗ ಕ್ಯಾನ್ಸರ್ ಬರೋಲ್ಲ ಅರ್ಥ ಆಯ್ತಾ ಇವತ್ತು ಕಿಡ್ನಿನಲ್ಲಿಗೆ ಎಷ್ಟೋ ಜನಕ್ಕೆ ಸ್ಟೋನ್ ಅಂದರೆ ಕಿಡ್ನಿನಲ್ಲಿ ಕಲ್ಲು ಇಡ್ತದೆ ನೀನು ಒಳ್ಳೆ ನೀರು ಕುಡಿದ್ರೆ ಕಿಡ್ನಿ ಕಿಡ್ನಿನಲ್ಲಿ ಕಲ್ಲು ಏನಕ್ಕೆ ಬರ್ತದೆ ನೀನು ಯಾವಾಗೆ ಹೋಟ್ಲಲ್ಲಿ ಹೋಗ್ಬಿಟ್ಟು ಫ್ರೈಡ್ ರೈಸ್ಗಳು ಮಿನರಲ್ ವಾಟರ್ ಈ ಮಿನರಲ್ ವಾಟರ್ ಕುಡಿತಾರೆ ಅದ್ನಲ್ಗೆ ಕಿಡ್ನಿನಲ್ಲಿ ಸ್ಟೋನ್ ಅನ್ನೋದು ಬರ್ತದೆ ಇದು ನೀರು ಜಾಸ್ತಿ ಕಿಡ್ನಿ ಕಿಡ್ನಿನಲ್ಲಿ ಸ್ಟೋನ್ ಬರ್ತದೆ ಅದಕ್ಕೆ ದೇವ್ರು ಹೇಳ್ತಾನೆ ನಿನಗೆ ಮಿನರಲ್ ವಾಟರ್ ಕುಡಿಯಪ್ಪ ಅಂದ್ಬಿಟ್ಟು ದೇವರು ಕೊಟ್ಟಿರೋದೇನು ಅಮೃತ ಕೊಟ್ಟಿದ್ದಾನೆ ನೀರು ಪ್ರಕೃತಿ ನೀರು ಕೊಟ್ಟಿದ್ದಾನೆ ಅದನ್ನು ಯಾರೂ ಕುಡಿತ ಈಗಿನ ಕಾಲದಲ್ಲಿ ಮುದ್ದೆ ಅನ್ನ ಸಾಂಬಾರು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಇವೆಲ್ಲ ಕೊಟ್ಟಿದ್ದಾರೆ ಆದರೆ ಇದು ತಿನ್ನಲ್ಲ ನಾವೇನು ಮಾಡ್ತೀವಿ ಫೀಝಾ ಬರ್ಗರ್ ಅಂತಾರೆ ಪೀಝಾ ಬರ್ಗರ್ ತಿನ್ಬಿಟ್ಟು ನಮ್ಗೆ ಮಕ್ಕಳಾಗಿಲ್ಲ ಅಂದರೆ ದೇವರು ಮಕ್ಕಳು ಮಾಡೋಕ್ಕೇನು ದೇವ್ರ ಅನೇ ಬರೋಣ ದೇವ್ರೆಲ್ಲ ಕೊಟ್ಟಿದ್ದಾನೆ ಆದರೆ ಅದನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ದೇವರು ಕೊಟ್ಟಿದ್ದಾನೆ ಒಂದು ಲಾಯರ್ನ ಒಂದು ಪೊಲೀಸ್ ಆಫೀಸರ್ನ ಒಂದು ಡಾಕ್ಟ್ರನ್ನ ಒಂದು ಸ್ಕೂಲ್ ಟೀಚರ್ನ ಎಲ್ಲರೂ ದೇವ್ರು ಅನ್ನೋದು ಕೊಟ್ಟಿದ್ದಾನೆ ಅದನ್ನು ನಾವು ಉಪಯೋಗಿಸ್ಕೊತಾ ಇಲ್ಲ ದೇವ್ರ ಮೇಲೆ ಎತ್ತಾಗ್ತೀವಿ ಇವತ್ತು ನೀವು ಸಂಪಾದನೆ ಮಾಡೋ ಸಂಪಾದನೆ ನಿಮ್ಮ ಕೈಯಲ್ಲಿ ಉಳ್ಸ್ಕೊಳಕ್ಕೆ ಆಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ರಿ ಫ್ರೆಂಡ್ಸ್ ನೀವು ಖರ್ಚು ಮಾಡ್ತೀರಾ ನಿಮಗೆ ತಲೆಯಲಿಗೆ ಕರೆಕ್ಟಾಗಿ ಐಡಿಯಾ ಇ ಇರಬೇಕು ನಿಮಗೆ ಈ ಐಡಿಯಾ ಇಲ್ದಿದ್ರೆ ನೀವು ಬೇರೆಯವ್ರಿಗೆ ಸಾಲಗಳು ಕೊಟ್ಟು ಸಾಲ ಕೊಟ್ಟು ಅವರು ತಿನ್ಕೊಂಡ್ಬಿಟ್ಟು ಓಡೋಗ್ತಾರೆ ಆವಾಗ ನೀವು ದೇವ್ರನ್ನ ಬೇಡ್ಕೊತೀರ ಸ್ವಾಮಿ ನನಗೆ ಒಂದು ಲಕ್ಷ ಬರೋ ಥರ ಮಾಡಿ ಒಂದು ಕೋಟಿ ಬರೋ ಥರ ಮಾಡಿ ಅಂದ್ಬಿಟ್ಟು ದೇವ್ರು ಕೊಡ್ತಾನೆ ಕೊಡೋಲ್ಲ ಯಾಕಂದರೆ ನಿನಗೆ ಕೊಟ್ಟಿದ್ದಾನೆ ದೇವರು ಆಲ್ರೆಡಿ ಲಕ್ಷ ಕೋಟಿ ಎಷ್ಟೋ ಕೊಟ್ಟಿದ್ದಾನೆ ಆದರೆ ಅದನ್ನು ನೀನು ಉಪಯೋಗಿಸ್ಕೊತಾ ಇಲ್ಲ ನೀನು ಉಪಯೋಗಿಸ್ಕೊಳೋಂಥ ದುಡ್ಡು ನಿನ್ನ ಎಂತಿಮ್ಮ ಮಕ್ಕಳಿಗೆ ಉಪಯೋಗಿಸಿದ್ರೆ ನಿನ್ನೆ ಫ್ಯಾಮ್ಲಿ ಚೆನ್ನಾಗಿಡ್ತದೆ ನೀನು ಚೆನ್ನಾಗಿಡ್ತೀಯಾ ನೀನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ದೇವರು ಸ್ಕೂಲ್ ಅನ್ನೋದು ಒಂದು ಕೊಟ್ಟಿದ್ದಾನೆ ಎಜುಕೇಷನ್ ಅನ್ನೋದು ಕೊಟ್ಟಿದ್ದಾನೆ ಆ ಸ್ಕೂಲ್ಗೆ ಹೋದರೆ ಎಜುಕೇಷನ್ ಬರ್ತದಪ್ಪ ನಿನಗೆ ಒಳ್ಳೆ ಒಂದು ವಿದ್ಯೆ ಬರುತ್ತೆ ಅಂದ್ಬಿಟ್ಟು ನೀನು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟೋ ಸ್ಕೂಲ್ಗೆಲ್ಲ ನೀನು ಹೋಗ್ಬೇಕಾಗಿರೋದು ಅರ್ಥ ಆಯ್ತಾ ಗೌರ್ಮೆಂಟ್ ಸ್ಕೂಲ್ಗಳು ಎಷ್ಟೋ ಐತೆ ಯಾಕಂದರೆ ನಮ್ಮ ಶಿವಕುಮಾರ್ ಸ್ವಾಮಿಗಳು ಎಂಥ ಪುಣ್ಯಾತ್ಮರು ಅವರು ಎಷ್ಟೋ ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಅವ್ರ ಸ್ಕೂಲಲ್ಲಿ ಹೋದ್ರಿ ಬಡವರು ಎಷ್ಟೋ ಜನ ಇದ್ದರು ಅವ್ರ ಸ್ಕೂಲಲ್ಲಿ ಹೋಗಿ ಅದೇ ಥರ ನಾವು ಒಂದು ದತ್ತಕ್ಕೆ ತೊಗೊತಿರೋ ಒಂದು ಹದಿನೈದು ಜನ ಬನ್ನಿ ನಮ್ಮ ಹತ್ರ ನಾವು ತೊಗೊಳ್ತೀವಿ ಆ ಮಹಾನ್ ಭವನ ಹೆಸರಲ್ಲಿ ಬಿಟ್ಟು ಅರ್ಥ ಆಯ್ತಾ ಅದನ್ನು ಬಿಟ್ಟು ನೀವು ಬದುಕೋಕ್ಕೆ ಯೋಗ್ಯತೆ ಇಲ್ದಿದ್ರೆ ದೇವ್ರ ಮೇಲೆ ಹಾಕಿದ್ರೆ ಹಾಕಿದರೆ ಎಂಥ ಜನ ಇರ್ಬೇಕು ನಿಮಗೆ ಫಸ್ಟು ಬದುಕೋಕ್ಕೆ ಛಲ ಇರಬೇಕು ಆ ಛಲ ಇದ್ರೆ ಮಾತ್ರ ಈ ಪ್ರಪಂಚದ ಮೇಲೆ ಬದುಕೋಕ್ಕೆ ಅವಕಾಶ ಇರುತ್ತೆ ನೀವು ಒಳ್ಳೆಯವರ ಕೆಟ್ಟವ್ರ ಅನ್ಬಿಟ್ಟು ಈ ಪ್ರಪಂಚ ನೋಡಲ್ಲ ನಿಮ್ಮ ಹತ್ರ ದುಡ್ಡೈತ ಇಲ್ಲ ಅಂದ್ಬಿಟ್ಟು ಆ ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಫಸ್ಟು ನೀನು ಒಂದು ವಿದ್ಯಾವಂತನಾಗಬೇಕು ವಿದ್ಯಾವಂತನಾಗಬೇಕಂದ್ರೆ ಒಳ್ಳೆಯ ಗುರು ಸಿಗಬೇಕು ಅರ್ಥ ಆಯ್ತಾ ಅಷ್ಟೇಗಿನ ಅದನ್ನು ಬಿಟ್ಟು ಯಾರೋ ಪವಾಡಗಳು ಬಯಲು ಮಾಡ್ತಾರೆ ದೇವ್ರು ಇಲ್ಲ ಅಂದ್ಬಿಟ್ಟು ಎಲ್ಲ ನಿಮಗೆ ಬೇಕಾಗಿಲ್ಲ ನೀವೆಲ್ಲ ಅದನ್ನು ಹಾಗಿದ್ರೆ ನೀವು ಅದೇ ಥರ ಕಷ್ಟದಲ್ಲೇ ಹೋಗಬೇಕು ದೇವರನ್ನು ನಂಬಬೇಕು ನಾವು ಒಂದು ಒಂದು ಒಳ್ಳೆಯ ವಿದ್ಯಾವಂತರಾಗಬೇಕು ಸಮಾಜಕ್ಕೂ ಉಪಯೋಗ ಆಗಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕೆಂಟ್ ಮಾಡಿ ನೋಟಿಫಿಕೇಶನ್ಸ್ ಎನೇಬಲ್ ಮಾಡಿಕೊಡಿ ಮತ್ತೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ